ರೈತರು ಹಾಗೂ ಉದ್ಯಮಿಗಳಿಗೆ ನೆರವಾಗುವ ಉದ್ದೇಶದಿಂದ ಜಲಾನಯನ ಅಭಿವೃದ್ಧಿ ಇಲಾಖೆ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಮೈಸೂರಿನಲ್ಲಿ ನಿನ್ನೆ ರಫ್ತು ಸಮಾವೇಶ ಏರ್ಪಡಿಸಲಾಗಿತ್ತು ಜಲಾನಯನ ಅಭಿವೃದ್ಧಿ ಇಲಾಖೆ ಆಯುಕ್ತ ಎಂಬಿ ವೆಂಕಟೇಶ್ ಸಮಾವೇಶವನ್ನು ಉದ್ಘಾಟಿಸಿದರು ಅವಕಾಶ ಇರುತ್ತೆ ಇದೆಲ್ಲವನ್ನೂ ಕೂಡ ಉಪಕಾರಗಳಬೇಕಂದ್ರೆ ನಮ್ಮ ರೈತ ಉತ್ಪಾದಕ ಸಂಸ್ಥೆಗಳು ಇಡಿ ಕರ್ನಾಟಕ ರಾಜ್ಯದಲ್ಲಿ ಮೌಲ್ಯವರ್ಧನೆ ಹಾಗೂ ಸಂಸ್ಕರಿಸಿದ ಬೆಳೆಗಳಿಗೆ ವಿದೇಶಗಳಲ್ಲಿ ಹೆಚ್ಚಿನ ಬೇಡಿಕೆ ಇದ್ದು ರೈತರು ಬೆಳೆದ ಬೆಳೆಗಳನ್ನು ವಿದೇಶಗಳಿಗೆ ರಫ್ತು ಮಾಡಲು ಮುಂದಾಗಬೇಕೆಂದು ಕರೆ ನೀಡಿದರು ಅರೆ ಮಳೆಗಾಲದಲ್ಲಿ ಏನಾಗುತ್ತೆ 1000 ರೂಪಾಯಿ ಇದಕ್ಕೆ ರೈತ ಏನು ಮಾಡಬೇಕು ಸೋ ಇದಕ್ಕೆ ಪ್ರೊಸೆಸಿಂಗ್ ಅನ್ನು ಮಾಡಿ ಅಂದ್ರೆ ನಿಂಬೆ ಹಣ್ಣನ್ನ ಡಿಹೈಡ್ರೇಷನ್ ಅದನ್ನ ಒಣಗಿಸಿಬಿಟ್ಟು ಬೇರೆ ದೇಶಗಳಿಗೆ ನಾವು ಮಾರಾಟ ಮಾಡಿದ್ರೆ ಒಂದು ನಿಂಬೆ ಹಣ್ಣಿಗೆ 20 ರೂಪಾಯಿ ಸಿಗುತ್ತೆ ರೈತ ಸೋ ಮೌಲ್ಯವರ್ಧನೆ ಮಾಡಿದ್ರೆ ಎಷ್ಟು ಆದಾಯ ಜಾಸ್ತಿ ಆಗುತ್ತೆ ಅನ್ನೋದಕ್ಕೆ ಇದು ಜೀವಂತ ಉದಾಹರಣೆ ಅಲ್ಲಿ ನಮ್ಮ ಪಿಎಂಎಫ್ಎಂಇ ಬೆನಿಫಿಷಿಯರೀಸ್ ಇದನ್ನ ಮಾಡಿ ರಫ್ತು ಮಾಡ್ತಾ ಇದ್ದಾರೆ ಬೇಸಿಕಲಿ ನಮ್ಮಲ್ಲಿ ಖಾಸಗಿ ಸಂಸ್ಥೆಯ ವ್ಯವಸ್ಥಾಪಕ ಡಿಎಸ್ ಬಿನ್ನಿ ಕೊಡಗಿನ ಸಾಂಬಾರು ಪದಾರ್ಥಗಳು ಹಾಗೂ ತೋಟಗಾರಿಕಾ ಬೆಳೆಗಳಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದ್ದು ಇದಕ್ಕೆ ಅನುಗುಣವಾಗಿ ರೈತರು ಬೆಳೆಗಳನ್ನು ಬೆಳೆಯುವುದು ಅಗತ್ಯ ಎಂದರು ಕೆಲಸಗಳನ್ನು ನಾವು ಮಾಡಿ ಮುಗಿಸಿದೀವಿ ಇನ್ನೇನಿದ್ರೂ ಮಾರ್ಕೆಟಿಂಗ್ ಕಡೆ ಹೋಗ್ತಾ ಇದ್ದೀವಿ ಅದರ ಜೊತೆನೇ ನಮ್ಮ ಎಫ್ಪಿಒ ವತಿಯಿಂದ ನಮಗೆ ಒಂದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಮ್ಮ ಮೂಲಭೂತ ಸೌಕರ್ಯ ರಚಿಸಿಕೊಳ್ತಾ ಇದ್ದೀವಿ ಗೋಡನ್ಗಳು ಇರಬಹುದು ಅಥವಾ ಅದಕ್ಕೆ ಆದ ಕಲೆಕ್ಷನ್ ಸೆಂಟರ್ ಗಳು ಇರಬಹುದು ಸೋ ನಮ್ಮ ನೆಕ್ಸ್ಟ್ ಸ್ಟೆಪ್ ಏನಿದ್ರೂ ಇನ್ನು ಮಾರ್ಕೆಟಿಂಗ್ ಕಡೆ ಹೋಗೋದು ಇಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಒಂದು ಸಮಾವೇಶ ನಡೆದು ಈ ಕೆಬಿ ಲಿಂಗರಾಜು ಈ ಸಮಾವೇಶದಿಂದ ಮೈಸೂರು ವಿಭಾಗದ ರೈತರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಳಿಸಿದರು ಬಹಳ ಉಪಯುಕ್ತವಾದಂತ ರೈತರಿಗೆ ಬೇಕಾದಂತ ಒಂದು ದವಸ ಧಾನ್ಯಗಳನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಒಂದು ಸರಿಯಾದ ಒಂದು ಸಮಾವೇಶ ಈ ತರದ ಸಮಾವೇಶಗಳು ಅಲ್ಲಲ್ಲೇ ಆಗ್ತಾ ಇದ್ದರೆ ಬಹಳ ಒಳ್ಳೆಯದು ಅದನ್ನ ಮೈಸೂರಿನಲ್ಲಿ ಮಾಡಿರುವಂತದ್ದು ನಮ್ಮ ಮೈಸೂರು ರೈತ ಸಂಘಗಳು ಮತ್ತು ರೈತ ಗ್ರೂಪ್ಗಳಿಗೆ ಒಂದು ಹೇಳಿ ಮಾಡಿದಂತ ಒಂದು ಕಾರ್ಯಕ್ರಮ